ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಮಗುವಿನ ಒಂದು ಲ್ಯಾಟ್ರಿನ್ ಅಂದರೆ ಮಲದ ಒಂದು ನಾರ್ಮಲ್ ಯಾವ ಥರ ಇರುತ್ತೆ ಅನ್ನೋದನ್ನು ಮಾತನಾಡೋಣ. ನಮ್ಮ ಒಂದು ಎಮರ್ಜೆನ್ಸಿಲಿ 3 ತಿಂಗಳದ ಮಗು ಒಂದು ಜಾಂಡಿಸ್ ಅಂದರೆ ಒಂದು ಹಳದಿಯಾದಂಥ ಕಣ್ಣು, ಹಳದಿಯಾಗಿರುವ ದೇಹ ಹಾಗೂ ಯೂರಿನ್ ಸಹ ಹಳದಿಯಾಗಿತ್ತು. ಅದು ನಮ್ಮಲ್ಲಿ ಅಡ್ಮಿಟ್ ಆಗಿತ್ತು. ನಾನು ತಾಯಿ ಕೇಳಿದೆ ಆ ಮಗುವ ಒಂದು ಲ್ಯಾಟ್ರಿನ್ ಕಲರ್ ಯಾವುದು ಅಂತ. ತಾಯಿ ಹೇಳಿದ್ದು ಇದು ಬೆಳ್ಳಿ ಇದೆ ಕಲರ್ ಅಂತ, ಬಟ್ ನಾರ್ಮಲ್ ಹಳದಿ ಕಲರ್ ಇರುತ್ತೆ ಅಲ್ಲ, ಸೊ ಇದು ಬೆಳಗಿದೆ ಅಂತ ಹೇಳಿದ್ರು. ಸೊ ಈ ಮಗುನ ನಾವೇನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಅದರದ್ದು ಒಂದು ಏನು ಡಯಾಗ್ನೋಸಿಸ್ ಅಂದರೆ ಲಾಸ್ಟಿಗೆ ಏನಂದರೆ ಬಿಲಿಯರಿ ಅಟ್ರೇಷಿಯಾ ಎಂಬ ಕಾಯಿಲೆ, ಕಾಂಜುಗೇಟೆಡ್ ಹೈಪರ್ ಬಿಲಿಯುರಿಯಾ ಅಂತ ಕಾಯಿಲೆ ಇದರಲ್ಲಿ ಇತ್ತು. ಸೊ ನಾವು ಇದ್ರ ಮೂಲಕ ಏನು ಹೇಳೋದಂದರೆ ನಾರ್ಮಲ್ ಮಗುವಿನ ಲ್ಯಾಟ್ರಿನ್ ಯಾವ ಥರ ಇರಬೇಕು. ಇದರಲ್ಲಿ ಫಸ್ಟ್ ನೋಡಿ ಕಲರ್, ಈ ಸ್ಟೂಲ್ ಕಾರ್ಡ್, ಸ್ಟೂಲ್ ಕಲರ್ ಕಾರ್ಡಲ್ಲಿದೆ ಕಲರ್ 1-3 ಏನು ಕಲರ್ ಇದೆಲ್ಲ, ಬಿಳಿ ಕಲರು ಇಲ್ಲ ಸ್ವಲ್ಪ ಹಳದಿ ಕಲರ್ ಇದೆಲ್ಲ, ಇವು ಅಬ್ನಾರ್ಮಲ್ ಹಾಂ ಅಂದರೆ ಇವೆಲ್ಲ ನಾರ್ಮಲ್ ಅಲ್ಲ. ಇವು ಇದ್ದಾಗ ನೀವು ಬೇಗ ಡಾಕ್ಟರ್ ಹತ್ರ ತೋರಿಸ್ಬೇಕು. 4-7 ನಂಬರ್ವರೆಗೂ ಏನಿದೆ ಅವಲ್ಲ ಇವು ನಾರ್ಮಲ್ ಕಲರ್. ಹಾಗೂ ಫ್ರೀಕ್ವೆನ್ಸಿ ಅಂದರೆ ಒಂದು ಮಗುವಿನಲ್ಲಿ ಲ್ಯಾಟ್ರಿನ್ ದಿನಕ್ಕೆ ಎಷ್ಟಾಗಬೇಕು ಅನ್ನೋದು. ಒಂದೊಂದು ಮಗುವಿಗೆ 7-1 ಲ್ಯಾಟ್ರಿನ್ ಆಗ್ತಿರುತ್ತೆ, ಇಲ್ಲಾಂದರೆ 7-10 ದಿನದಲ್ಲೇ ಆಗ್ತಾ ಇರುತ್ತೆ. ಸೊ ನೀವು ಭಯಪಡುವಂಥ ಅವಶ್ಯಕತೆ ಇರಲ್ಲ. ಬಟ್ ನಿಮಗೇನಲ್ಲಿ ಹೈಪೋಥೈರಾಯಿಡಿಸಮ್ ಅಂತ ಏನಿದ್ದಾಗ ಅದು ಇದ್ದಾಗೂ ಸಹ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಲ್ಯಾಟ್ರಿನ್ ಲೇಟಾಗಿ 10 ದಿನಕ್ಕೊಂದ್ಸರಿ ಆಗ್ತಾ ಇರುತ್ತೆ, ನೀವು ಹುಷಾರಾಗಿರಬೇಕು. ಹಾಗೂ ನಿಮ್ಮ ಮಗು ಹುಟ್ಟಿದ ತಕ್ಷಣ 24 ಗಂಟೆಗಳಲ್ಲಿ ಲ್ಯಾಟ್ರಿನ್ ಅದು ಮಾಡಿಕೊಳ್ಳೇಬೇಕು. ಲ್ಯಾಟ್ರಿನ್ ಎಂದರೆ 24 ಗಂಟೆಗಳ ಲ್ಯಾಟ್ರಿನ್ ಎಂದರೆ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಚಿಕ್ಕ ಮಕ್ಕಳ ತಜ್ಞರಿಗೆ ತಿಳಿಸಬೇಕು. ಥ್ಯಾಂಕ್ ಯು.